ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾಯನ್ ಮರ್ಖೇಡ್ಕರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಕೇಂದ್ರದಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಕಾರ್ಯಕ್ರಮ ಜರುಗಿತು. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಪ್ರಗತಿಪರ ಚಿಂತಕರ ವೇದಿಕೆ ಹಾಗೂ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಇಂದು ಭೇಟಿ ಬಚಾವ್ ಭೇಟಿ ಪಡಾವ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಎಚ್ಕೆಆರ್ಡಿಬಿ ಉಪ ಕಾರ್ಯದರ್ಶಿ ಗಂಗೂಬಾಯಿ ಆರ್ ಮಾನ್ಕರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮೀರಾ ಎಸ್ ಪಂಡಿತ್, ಡಾಕ್ಟರ್ ಪ್ರಿಯಾ ನಾರಾಯಣ್, ಶ್ರೀದೇವಿ ಆನಂದ್, ಬಸಂತಬಾಯಿ ಅಕ್ಕಿ, ಡಾಕ್ಟರ್ ನಾಗರತ್ನ ಬಿ ದೇಶಮಾನ್ಯೆ, ಜೇಮ್ಸ್ ಮ್ಯಾನೇಜರ್ ಸೇರಿದಂತೆ ಇತರೆ ಅನೇಕ ಜನರು ಪಾಲ್ಗೊಂಡಿದ್ದರು. ಏಪ್ರಿಲ್ 2-4 3 ದಿನಗಳ ಕಾಲ ರಂಗ ಯುಗಾದಿ ನಾಟಕೋತ್ಸವ ಎಸ್ಎನ್ ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದೆ. ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ 3 ದಿನಗಳ ರಂಗ ಯುಗಾದಿ ನಾಟಕೋತ್ಸವವು ಏಪ್ರಿಲ್ 2-4 ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ರಂಗಸಂಗಮ ಕಲಾವೇದಿಕೆಯ ಕಾರ್ಯದರ್ಶಿ ಮತ್ತು ರಂಗ ಸಮಾಜದ ಸದಸ್ಯರಾದ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ರಂಗ ಯುಗಾದಿ 2017 3 ದಿವಸಗಳ ನಾಟಕೋತ್ಸವವನ್ನು ಆಯೋಜಿಸಿದ್ದೇವೆ. ದಿನಾಂಕ ಏಪ್ರಿಲ್ 2, 3 ಮತ್ತು 4. ಸ್ಥಳ ಡಾಕ್ಟರ್ ಎಸ್ ಎನ್ ಪಂಡಿತ್ ರಂಗಮಂದಿರ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಮಹೇಶ್ ವಿ ಪಾಟೀಲ್ ವಿನ್ಯಾಸಕಾರರು ಮತ್ತು ನಿರ್ದೇಶಕರು ನಡೆಸಿಕೊಡ್ತಾರೆ. ಅಧ್ಯಕ್ಷತೆ ಡಾಕ್ಟರ್ ಸುಜಾತಾ ಚಂಗಮ್ ಶೆಟ್ಟಿ. ಮುಖ್ಯ ಅತಿಥಿಗಳು ಶ್ರೀ ದತ್ತಪ್ಪ ನಾಗ್ನೂರ್, ಆಡಳಿತಾಧಿಕಾರಿಗಳು ರಂಗಾಯಣ, ಹಾಗೆ ಶ್ರೀಮತಿ ಶಾಂತಾ ಭೀಮಸೇನರಾವ್ ಹಿರಿಯ ರಂಗಕರ್ಮಿಗಳು ಕಲಬುರಗಿ. ಅವತ್ತಿನ ದಿವಸ 2 ಅವತ್ತಿನ ದಿವಸ ಒಂದು ನಾಟಕ ಶರೀಫಾ, ರಚನೆ ಶ್ರೀ ಬಿ ಮಂಜುನಾಥ್ ಬೆಳಕೆರೆಯವರು, ನಿರ್ದೇಶನ ಶ್ರೀ ಶಾಂತಲಿಂಗಯ್ಯ ಎಸ್ ಮಠಪತಿ. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವರಾಜ್ ಪಾಟೀಲ್, ಶಾಂತಲಿಂಗಯ್ಯ ಮಠಪತಿ, ರಾಜ್ಕುಮಾರ್ ಎಸ್ಕೆ ಉಪಸ್ಥಿತರಿದ್ದರು. ಏಪ್ರಿಲ್ 5 ಬಸವ ಸೇವಾ ಸಂಸ್ಥೆಯಲ್ಲಿ ಉಚಿತ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ. ಬರುವ ಏಪ್ರಿಲ್ 5-2 ಕಾಲ ಉಚಿತ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರದ ಬಸವ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗರೂರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬಸವ ಸೇವಾ ಸಂಸ್ಥೆ ಈಗಾಗಲೇ ಸತತವಾಗಿ 3 ಇಡೀ ಹೈದರಾಬಾದ್ ಕರ್ನಾಟಕ ಭಾಗದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿಯನ್ನು ನಿರಂತರವಾಗಿ ನೀಡುತ್ತಾ ಬಂದಿದ್ದೇವೆ. ಅದರ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ತರಬೇತಿ ಕೂಡ ನಮ್ಮ ಸಂಸ್ಥೆಯಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ.
ಹೋದ ವರ್ಷವೂ ಕೂಡ ಈ ಸಮರದಲ್ಲಿ SSLC 8th, 9th, 10th ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸಮರ್ ಕ್ಯಾಂಪನ್ನು ಮಾಡಿದ್ದೇವೆ. ಅದೇ ದೃಷ್ಟಿಕೋನದಿಂದ ಈ ವರ್ಷವೂ ಕೂಡ ನಾವು ಈ ಭಾಗದ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳಿಗಾಗಿ SSLC ಆಗಿರ್ಬೋದು, PUC ಆಗಿರ್ಬೋದು ಮತ್ತು ಡಿಪ್ಲೊಮಾ ಆಗಿರ್ಬೋದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ ಸಂಸ್ಥೆಯಿಂದ ಈ ಭಾಗದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಅನುಕೂಲವಾಗಲಿ ಅನ್ನೋ ದೃಷ್ಟಿಕೋನದಿಂದ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಭಾಗದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಇದರ ಸಂಪೂರ್ಣ ಸದುಪಯೋಗ ಪಡೆದುಕೊಳ್ಳಬೇಕಂತ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದರಂತೆ ಹೋದ ಅಕ್ಟೋಬರ್ನಿಂದ SSLC ಮತ್ತು PUC ಫೇಲಾದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಉಚಿತ ತರಬೇತಿಯನ್ನು ಕೊಟ್ಟಿದ್ದೇವೆ. ಸುಮಾರು ವಿದ್ಯಾರ್ಥಿಗಳು ಅದರ ತರಬೇತಿಯ ಸದುಪಯೋಗವನ್ನು ಪಡೆದುಕೊಂಡು ಈಗ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ಸಂಪೂರ್ಣ ಯಶಸ್ವಿಯಾಗಿ ಮುಂದೆ ಬರ್ತಾರನ್ನೋ ಒಂದು ಹೆಮ್ಮೆಯ ಸಂಗತಿಯನ್ನು ನಾನು ತಮ್ಮ ಎದುರು ಹೇಳಲು ಬಯಸ್ತಾ ಇದ್ದೇನೆ. ಅದರಂತೆ ನಮ್ಮ ಸಂಸ್ಥೆ ಯಾವುದೇ ವಿದ್ಯಾರ್ಥಿಗಳಿಗೆ ಅಂಕಿ ಸಂಖ್ಯೆಯನ್ನು ನೀಡದೆ ಸರ್ಟಿಫಿಕೇಟ್ಗೆ ಮಹತ್ವ ಕೊಡದೆ ಅವರ ವಿದ್ಯಾರ್ಥಿಗಳ ಬ್ರೇನ್ ಮೈಂಡ್ಗೆ ಬುದ್ಧಿಶಕ್ತಿಯನ್ನು ಕೊಡುವಂತಹ ಪ್ರಯತ್ನ ನಮ್ಮ ಸಂಸ್ಥೆಯನ್ನು ಮಾಡ್ತಾ ಇದೆ. ಅದಕ್ಕೆ ದಯಮಾಡಿ ಈ ಭಾಗದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಉಚಿತ ಒಂದು ನೆಗ್ಲಿಜೆನ್ಸಿ ಮಾಡದೆ ಯಾರೂ ಕಡೆಗಣಿಸದೆ ಬಂದು ಇದರ ಸಂಪೂರ್ಣ ಸದುಪಯೋಗ ಪಡೆದುಕೊಳ್ಳಬೇಕಂತ ನಾನು ಕೇಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಬ್ಯಾಂಕಿಂಗ್ ತರಬೇತಿಯು ಕೂಡ ನಡೆದಿದೆ, ಇಂಗ್ಲೀಷ್ ಮತ್ತು ಗ್ರಾಮರ್ ಕೂಡ ಅದು ಕೂಡ ನಿರಂತರ ನಡೀತಾ ಇದೆ. ಅದರ ಜೊತೆ ಜೊತೆಗೆ ಈ ಭಾಗದಲ್ಲಿ ಈಗಾಗಲೇ ಕಂಪ್ಯೂಟರ್ ಯುಗ ಭಾಳ ಮುಂದುವರೆದಿದೆ. ಕಂಪ್ಯೂಟರ್ ಜ್ಞಾನ ಪ್ರತಿಯೊಬ್ಬರಿಗೆ ಬೇಕಾಗಿರತಕ್ಕಂಥ ಸಂಗತಿಯಾಗಿದೆ. ಆ ದೃಷ್ಟಿಕೋನದಿಂದ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೂಡ ಕಂಪ್ಯೂಟರ್ ತರಬೇತಿಯನ್ನು ಕೂಡ ನಿರಂತರ ನಡೀತಾ ಇದೆ. ಅದು ಅಲ್ಲದೆ ಈಗಾಗಲೇ ಈ ಏನು ಸಮರದಲ್ಲಿ ಹಾಲಿಡೇ ಬಂದಿರ್ತೋ ಶಿಕ್ಷಕರಿಗಾಗಿ ಕೂಡ ವಿಶೇಷ ತರಬೇತಿಯನ್ನು ನಮ್ಮ ಸಂಸ್ಥೆಯನ್ನು ಕೊಡ್ತಾ ಇದೆ. ಅವರು ಕೂಡ ಬಂದು ಮಕ್ಕಳಿಗೆ ಯಾವ ರೀತಿ ಪಾಠವನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಅವರಿಗೆ ವಿಶೇಷ ತರಬೇತಿಯನ್ನು ಕೊಡ್ತಾ ಇದೆ. ಅವರಿಗೆ ಹೊರ ಭಾಗದಿಂದ ವಿಶೇಷ ಉಪನ್ಯಾಸಕರನ್ನು ಕರೆಸಿ ನಮ್ಮ ಸಂಸ್ಥೆಯ ತರಬೇತಿ ನೀಡಲು ನಾವು ಮುಂದಾಗಿದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ 9845077192 ಮತ್ತು 9242981111ಗೆ ಸಂಪರ್ಕಿಸುವಂತೆ ಈ ಮೂಲಕ ಅವರು ಕೋರಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.